ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ. ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕುಂಭ ಲಗ್ನದಲ್ಲಿ ಯೋಗ ಕಾರಕ ಮತ್ತು ಮಾರಕ ಮತ್ತು ಸಮಗ್ರಹಗಳ ಬಗ್ಗೆ ತಿಳಿಯೋಣ. ಸೊ ನಿಮಗೆ ಗೊತ್ತಿದೆ, ಈ ಮಾದರಿ ಜಾತಕದಲ್ಲಿ ಕುಂಭ ರಾಶಿಯಲ್ಲಿ ಲಗ್ನ ಅಂತ ಬರೆದಿರೋದ್ರಿಂದ ಇದು ಕುಂಭ ಲಗ್ನದ ಜಾತಕ ಆಗುತ್ತೆ. ಇಂಗ್ಲೀಷಲ್ಲಿ ಎಸ್ ಅಂತ ಬರೆದಿದ್ರೆ ಅಸೆಂಡೆಂಟ್ ಅಂತ ಅರ್ಥ, ಲಗ್ನ ಅಂತ ಅರ್ಥ ಮಾಡ್ಕೋಬೇಕು. ಅದು ಕೂಡ ಕುಂಭ ಲಗ್ನದ ಜಾತಕ. ಸೊ ಈಗ ಕುಂಭ ಲಗ್ನದ ಅಧಿಪತಿ ಯಾರು? ಶನಿ. ಸೊ ಈ ಕುಂಭ ಲಗ್ನದ ಜಾತಕಕ್ಕೆ ಸಿ ಎಂ ಚೀಫ್ ಮಿನಿಸ್ಟರ್ ಯಾರಾಗಿದ್ದಾರೆ? ಶನಿನೇ ಆಗಿದ್ದಾರೆ. ಅವರು ಉಳಿದಿರತಕ್ಕಂಥ ಗ್ರಹಗಳಿಗೆ ಯಾವ ಯಾವ ಡಿಪಾರ್ಟ್ಮೆಂಟನ್ನು ಕೊಡ್ತಾರೆ, ಹಂಚಿದ್ದಾರೆ ಅನ್ನೋದನ್ನೇ ನಾವು ತಿಳಿಯೋಣ. ಸೊ ಲಗ್ನಾಧಿಪತಿ ಯೋಗ ಕಾರಕನಾಗೇ ಆಗ್ತಾನೆ, ಎಲ್ಲ ಬೇರೆ ವಿಡಿಯೋಗಳನ್ನು ನಾನು ಹೇಳಿದ್ದೀನಿ. ಸೊ ಇವನೇ ಮುಖ್ಯವಾಗಿ ಯೋಗ ಕಾರಕನಾಗಿ ಲಗ್ನ ಭಾವ ಅಂದಾಗ ತನುಭಾವವನ್ನು ತನ್ನ ಸುಪರ್ದಿಯಲ್ಲಿಟ್ಕೊಂಡಿದ್ದಾನೆ. ಹಾಗೂ 12ನೇ ಮನೆ ಅಧಿಪತಿ ಕೂಡ ಶನಿನೇ ಅಲ್ವಾ? ಖರ್ಚು, ವ್ಯಯ, ಹಾಸ್ಪಿಟಲ್ ಖರ್ಚು, ಆಮೇಲೆ ನಿಮಗೆ ಫಾರಿನ್ ಸೆಟಲ್ಮೆಂಟ್ ಬಗ್ಗೆ ಆಗಲಿ ಅಲ್ವಾ, ಹಾಗೂ ಜೈಲು ವಾಸದ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಎಲ್ಲ ವ್ಯರ್ಥ ಖರ್ಚನ್ನು ಕೊಡುವಂತಹ ಭಾವದ ಅಧಿಪತಿ ಕೂಡ ಶನಿನೇ ಆಗಿದ್ದಾರೆ. ಈತ ಯೋಗ ಕಾರಕನಾಗ್ತಾನೆ ಲಗ್ನಾಧಿಪತಿ ಆಗಿರೋದ್ರಿಂದ. ಹಾಗೆ 2ನೇ ಮನೆ ಮತ್ತು 11ನೇ ಮನೆಯ ಆಧಿಪತ್ಯವನ್ನು ಹಾಗೂ ಅಧಿಪತಿಗಳಾಗಿರ್ತಕ್ಕಂತಹ ಗುರು ಕುಂಭ ಲಗ್ನದ ಶನಿ ಗುರುವಿಗೆ 2ನೇ ಮನೆಯ ಡಿಪಾರ್ಟ್ಮೆಂಟ್ ಮತ್ತು 11ನೇ ಮನೆ, 2ನೇ ಮನೆ ವಾಣಿ ಕುಟುಂಬ ಮತ್ತು ಸಂಪತ್ತಿನ ಮನೆಯನ್ನು ರೆಸ್ಪಾನ್ಸಿಬಿಲಿಟಿಯನ್ನು ಗುರುಗೆ ಕೊಟ್ಟಿದ್ದಾರೆ. ಹಾಗೂ 11ನೇ ಮನೆ ಅಣ್ಣ ಅಕ್ಕ ಹಾಗೂ ನಿಮ್ಮ ಬಯಸಿದ್ದನ್ನು ಪಡೆಯುವಂಥದ್ದು ವಿಶ್ ಫುಲ್ಫಿಲ್ಮೆಂಟ್ ಹಾಗೂ ನಿಮ್ಮ ಮಂತ್ಲಿ ಸ್ಯಾಲ್ರಿ ಆಗಲಿ 11ನೇ ಮನೆಗೆ ಬರುತ್ತೆ. ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವನ್ನು ನಾವು 11ನೇ ಮನೆಯಿಂದ ಬಯಸ್ತೀವಿ. ಇದು ಕೂಡ ಹಾಗೂ ಸಣ್ಣ ಪುಟ್ಟ ರೋಗ ರುಜಿನಗಳು ಕೂಡ 11ನೇ ಮನೆಯಿಂದನೂ ಬರುತ್ತೆ. ಸೊ ಇದರ ಡಿಪಾರ್ಟ್ಮೆಂಟನ್ನು ಕೂಡ ಗುರುಗೆ ಕೊಡಲಾಗಿದೆ. ಆದರೆ ಗುರು ಲಗ್ನಾಧಿಪತಿಗೆ ಶತ್ರು ಆದರೂ ಕೂಡ 2 ಮತ್ತು 11ನೇದು ಒಳ್ಳೆಯ ಮನೆಯೇ ಆಗಿದೆ. 6, 8, 12ನೇ ಮನೆಗೆ ಸಂಬಂಧ ಇಲ್ಲದೇ ಇರೋದರಿಂದ ಗುರು ಇಲ್ಲಿ ಯೋಗ ಕಾರಕನಾಗ್ತಾನೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಹಾಗೇನೆ 3ನೇ ಮತ್ತು 10ನೇ ಮನೆಯ ಅಧಿಪತಿ ಯಾರು? ಕುಜ. 3 ಒಳ್ಳೆಯ ಮನೆಯೇ ಹಾಗೂ 10 ಕೇಂದ್ರ ಸ್ಥಾನ, ಅದು ಒಳ್ಳೆಯ ಮನೆಯೇ ಅಲ್ವಾ? ಸೊ ಹೀಗಾಗಿ 3 ಬಂದು ನಿಮ್ಮ ಶಾರ್ಟ್ ಸಣ್ಣ ಟ್ರಾವೆಲ್ ಅಲ್ವಾ, ಪ್ರಯಾಣ ಆಗಿರ್ಬೋದು ಅಥವಾ ನೀವು ತಗೊಳ್ಳೋ ಡಿಸಿಷನ್ ಆಗಿರ್ಬೋದು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಹಾಗೂ ನಿಮ್ಮ ತಮ್ಮ ತಂಗಿ ವಿಚಾರದಲ್ಲಿ ಆಗಿರ್ಬೋದು, ನೀವು ಮಾಡೋ ಹೊಸ ಐಡಿಯಾಲಜೀಸ್ ಇರಬಹುದು, ಅದು 3ನೇ ಮನೆಯಿಂದ ನಾವು ತಿಳ್ಕೊಳ್ತೀವಿ. ಹಾಗೂ 10ನೇ ಮನೆ ನಮ್ಮ ಕೆರಿಯರ್ ಮತ್ತು ಪ್ರೊಫೆಷನ್ ರಿಲೇಟೆಡು, ನೇಮ್ ಫೇಮ್ ಬಗ್ಗೆ ಅಲ್ವಾ, ನಮ್ಮ ಯಶಸ್ಸು ಕೀರ್ತಿಯನ್ನು ತಿಳಿಸುವಂತಹ ಮನೆ, ಇವೆರಡರ ಡಿಪಾರ್ಟ್ಮೆಂಟನ್ನು ಕುಜಿನಿಗೆ ಕೊಡಲಾಗಿದೆ. ಈ ಎರಡೂ ಒಳ್ಳೆಯ ಮನೆ ಆದ್ದರಿಂದ ಲಗ್ನಾಧಿಪತಿಗೆ ಅವನು ಶತ್ರು ಆದರೂ ಕೂಡ ಅವನು ಸಮನಾಗಿದ್ದಾನೆ ಈ ಲಗ್ನಕ್ಕೆ. ಅವನು ಮಾರಕನೂ ಅಲ್ಲ, ಯೋಗ ಕಾರಕನೂ ಅಲ್ಲ, ಸಮ ಭಾವಕ್ಕೆ ಬರ್ತಾನೆ, ಸಮನಾಗ್ತಾನೆ. ಹಾಗೇ 4 ಮತ್ತು 9ನೇ ಮನೆ ಅಧಿಪತಿ ಯಾರು? ಶುಕ್ರ. 4 ಸುಖ ಸಮೃದ್ಧಿ ಮನೆ, ಬಸ್ಸು, ಗಾಡಿ, ವಾಹನಗಳು, ಪ್ರಾಪರ್ಟಿ ರಿಲೇಟೆಡಲ್ಲಿ, ತಾಯಿ ವಿಚಾರದಲ್ಲಿ, ನಿಮ್ಮ ಲಕ್ಸುರಿ ಲೈಫಿಗೆ ಬೇಕಾಗಿರತಕ್ಕಂಥ ವಿಚಾರವನ್ನು ಶುಕ್ರ ಹೇಳ್ತಾನೆ, ಕೊಡ್ತಾನೆ. ಹಾಗೂ 9ನೇ ಮನೆ ಭಾಗ್ಯ, ಲಕ್ಕು, ತಂದೆ, ಹೆಚ್ಚು ದೂರದ ಪ್ರಯಾಣ, ಫಾರಿನ್ ಟ್ರಾವೆಲ್ಲು, ಇದನ್ನೆಲ್ಲವನ್ನು ಹಾಗೂ PhD ಹೈಯರ್ ಎಜುಕೇಷನ್ ಕೂಡ 9ನೇ ಮನೆಯಿಂದ ತಿಳಿಯಬಹುದು. ಈ ಎರಡೂ ಡಿಪಾರ್ಟ್ಮೆಂಟನ್ನು ರೆಸ್ಪಾನ್ಸಿಬಿಲಿಟಿ ಶುಕ್ರನಿಗೆ ಕೊಡಲಾಗಿದೆ ಲಗ್ನಾಧಿಪತಿ ಶನಿಯಿಂದ. ಸೊ ಶುಕ್ರ ಲಗ್ನಾಧಿಪತಿಗೆ ಮಿತ್ರನಾಗಿರೋದ್ರಿಂದ ಶುಕ್ರ ಇಲ್ಲಿ ಯೋಗ ಕಾರಕನಾಗ್ತಾನೆ. ಹಾಗೇನೆ 5 ಮತ್ತು 8ನೇ ಮನೆಯ ಅಧಿಪತಿ, 5 ಸಂತಾನ ಭಾವ ಹಾಗೂ ನಿಮ್ಮ ಸ್ಪೆಕ್ಯುಲೇಷನ್,
ಅಂದರೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ, ಪೌರ ಪುಣ್ಯದ ಬಗ್ಗೆ ಆಗಲಿ, ಸಂತಾನ ಭಾಗ್ಯದ ಬಗ್ಗೆ ಆಗಲಿ, ಆಫ್ಟರ್ ಡಿಗ್ರಿ ಆದಮೇಲೆ ಮುಂದಿನ ಎಜುಕೇಷನ್ ಹೈಯರ್ ಮಾಸ್ಟರ್ ಡಿಗ್ರಿ ಮಾಡ್ತಿರಲ್ಲ ಆ ಹೈಯರ್ ಎಜುಕೇಷನ್ ಆಗಲಿ ಡಿಗ್ರಿ ನಂತರದ ಬರುವಂಥ ಎಜುಕೇಷನ್ ಐದನೇ ಮನೆಯಿಂದ ತಿಳ್ಕೋಬಹುದು. ಅದರ ಅಧಿಪತಿ ಯಾರು? ಬುಧನಿಗೆ ಕೊಡಲಾಗಿದೆ. ಹಾಗೂ ಎಂಟನೇ ಮನೆ ಕಷ್ಟ, ರಿಸರ್ಚ್ ಓರಿಯೆಂಟೆಡು, ಅನ್ಎಕ್ಸ್ಪೆಕ್ಟೆಡ್ ಮನಿ, ಆಮೇಲೆ ಮಾವನ ಮನೆ ಅಲ್ವಾ, ಇದು ಬುಧನಿಗೆ ಕೊಡಲಾಗಿದೆ. ಬುಧ ಲಗ್ನಾಧಿಪತಿಗೆ ಮಿತ್ರನಾಗಿರೋದ್ರಿಂದ ಬುಧ ಕೂಡ ಇಲ್ಲಿ ಯೋಗ ಕಾರಕನೇ ಆಗ್ತಾನೆ. ಆಮೇಲೆ ಆರನೇ ಮನೆ ಕಷ್ಟ, ಆರನೇ ಮನೆ ಬಂದು ರೋಗ ಮತ್ತು ಕಾಂಪಿಟೇಷನ್ಸ್ ಅಲ್ವಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹಾಗೂ ಶತ್ರು ಋಣ ಅಲ್ವಾ, ಈ ಎಲ್ಲ ಕೋರ್ಟ್ ಲಿಟಿಗೇಷನ್ಗೆಲ್ಲ ಆರನೇ ಮನೆಯಿಂದ ತಿಳಿಯಬೇಕು. ಈ ಡಿಪಾರ್ಟ್ಮೆಂಟನ್ನು ಚಂದ್ರನಿಗೆ ಕೊಡಲಾಗಿದೆ. ಆದರೆ ಚಂದ್ರ ಲಗ್ನಾಧಿಪತಿಗೆ ಶತ್ರು ಆಗಿರೋದ್ರಿಂದ ಚಂದ್ರ ಇಲ್ಲಿ ಮಾರಕ ಗ್ರಹನಾಗ್ತಾನೆ, ಮಾರಕ ಆಗ್ತಾನೆ ಅಲ್ವಾ. ಹಾಗೆಯೇ ಏಳನೇ ಮನೆ ಸಪ್ತಮ, ಸಪ್ತಮ ಅಂದರೆ ಸಂಗಾತಿ ಅಲ್ವಾ, ಅಂದರೆ ನಿಮ್ಮ ಇದು ಹೆಂಡತಿ ವಿಚಾರ ಆಗಲಿ, ಗಂಡನ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ವಿಚಾರ ಆಗಲಿ, ಅಥವಾ ನಿಮ್ಮ ಬಿಸ್ನೆಸ್ ವಿಚಾರ ಆಗಲಿ, ಡೈಲಿ ವೇಜಸ್ ಆಗಲಿ, ಬಿಸ್ನೆಸ್ಸಿಗೆ ಸರನ್ನು ಕೂಡ ಬರುತ್ತೆ ನೆನ್ಪಿಟ್ಕೊಂಡಿರಿ. ಹಾಗೂ ಡೈಲಿ ಇನ್ಕಮ್ ಕೂಡ ಏಳನೇ ಮನೆಯಿಂದ ಗುರುತಿಸಲಾಗುತ್ತೆ. ಈ ಡಿಪಾರ್ಟ್ಮೆಂಟಿನ ಸೂರ್ಯನಿಗೆ ಕೊಡಲಾಗಿದೆ. ಆದರೆ ಲಗ್ನಾಧಿಪತಿಗೆ ಇವನು ಶತ್ರು ಆಗಿರೋದ್ರಿಂದ ಸೂರ್ಯ ಕೂಡ ಇಲ್ಲಿ ಮಾರ್ಗನಾಗ್ತಾನೆ. ಅರ್ಥ ಆಗಿದೆ ಸ್ನೇಹಿತರೆ? ಈ ಕುಂಭಲಗ್ನದ ಜಾತಕದಲ್ಲಿ ಯೋಗ ಕಾರಕ ಮಾರಕ ಸಮವನ್ನು ನಾವು ತಿಳ್ಕೊಂಡ್ವಿ. ಯಾವುದೇ ಕಾರಣಕ್ಕೂ ಈ ಕುಂಭಲಗ್ನದವರು ಸೂರ್ಯನ ಹರಳಾಗಲಿ ಚಂದ್ರನ ಹರಳಾಗಲಿ ಕದಾಪಿ ಹಾಕೋಬಾರದು, ಅವರು ಯಾವುದೇ ಮನೆಯಲ್ಲಿ ಕೂತಿರಲಿ. ಸೊ ಮಾರಕ ಗ್ರಹಗಳು ಯಾವುದೇ ಮನೆಯಲ್ಲಿ ಕೂತರು ಅಲ್ಲಿ ರಿಸಲ್ಟನ್ನು ಹಾಳು ಮಾಡ್ತವೆ, ನೆನ್ಪಿಟ್ಕೊಳ್ಳಿ. ಸೂರ್ಯ ಚಂದ್ರ ಒಳ್ಳೆಯ ಮನೆಯಲ್ಲಿದ್ದಾರೆ ಅಂತ ಸಮಟೈಮ್ಸ್ ಏನಾಗುತ್ತೆ, ಕುಂಭಲಗ್ನ ಆಗಿರುತ್ತೆ, ನಿಮ್ಮದು ಕರ್ಕಾಟಕ ರಾಶಿನೋ ಸಿಂಹ ರಾಶಿನೋ ಅಂತ ಹೇಳಿದ್ರೆ ರಾಶಾಧಿಪತಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹರಳುಗಳನ್ನು ಹಾಕೊಳ್ಳೋಕೆ ಹೋಗಬೇಡಿ. ಯೋಗ ಕಾರಕ ಮಾರಕದ ಸಪ್ರೇಟಾಗಿ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ, ನೀವು ದಾನಗಳನ್ನು ಕೊಡುವಾಗ ಆಗಲಿ ಅಥವಾ ಹರಳುಗಳನ್ನು ಹಾಕೊಳ್ಳುವಾಗ ಆಗಲಿ ಇದನ್ನು ತುಂಬ ಮುಖ್ಯವಾಗಿ ನೋಡಲೇಬೇಕು. ನಿಮಗೆ ಮಾರಕನಾಗಿರತಕ್ಕಂಥ ಗ್ರಹ ಕೇಂದ್ರದಲ್ಲೇ ಕೂತಿರಲಿ, ತ್ರಿಕೋನದಲ್ಲೇ ಕೂತಿರಲಿ, ಉಪಚಾರ ರಾಶಿಯಲ್ಲೇ ಕೂತಿರಲಿ, ಎಲ್ಲೇ ಕೂತಿರಲಿ, ಅಥವಾ 6-8 ಕೂತಿರಲಿ, ಯಾವುದೇ ಕಾರಣಕ್ಕೂ ಸೂರ್ಯ ಮತ್ತು ಚಂದ್ರನ ಹರಳು ವಿಶೇಷವಾಗಿ ಕುಂಭಲಗ್ನದ ಜಾತಕದಲ್ಲಿ ಹಾಕೋಬಾರದು. ಇವೊಂದು ಅವನು ರಾಶ್ಯಾಧಿಪತಿ ಆದರೂ ಕೂಡ ಹಾಕೋಕೂಡುದು, ನೆನ್ಪಿರಲಿ. ಹಾಗೆ ಯೋಗ ಕಾರಕ ಗ್ರಹದ ಹರಳುಗಳು ಕೂಡ ನೀವು ಹಾಕೋಬಹುದು ಅಂತಲೇ ಡಿಸೈಡ್ ಮಾಡೋದಲ್ಲ, ಅವರ ಸ್ಥಿತಿಗತಿ ನೋಡಬೇಕು. ಅವರು ಎಲ್ಲಿ ಕೂತಿದ್ದಾರೆ, 6-12 ಕೂತಿದ್ರೆ ಸರ್ವದ ಹಾಕೋಬಾರದು. ಅಥವಾ 6-12 ಮನೆ ಅಧಿಪತಿ ಆಗಿದ್ದು ಒಳ್ಳೆಯ ಮನೆಯಲ್ಲಿ ಕೂತಿದ್ರೂ ಕೂಡ ಹಾಕೊಳ್ಬಾರ್ದು, ಯಾಕೆಂದರೆ ಅದ್ರ ಜೊತೆ ಬಂದಿರತಕ್ಕಂಥ ದುಸ್ಥಾನವನ್ನು ಕೂಡ ಅದು ಆಕ್ಟಿವೇಟ್ ಮಾಡುತ್ತೆ. ಅದರ ಸ್ಥಿತಿಗತಿಯನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಯಾವುದೇ ದುಸ್ಥಾನ ಆಕ್ಟಿವ್ ಆಗ್ತಿಲ್ಲ, 6-12 ಮನೆ ಅದರ ಕನೆಕ್ಟೆಡ್ ಇಲ್ಲ ಅನ್ನೋದಿದ್ದರೆ ಮಾತ್ರ ಅವನು 6-12 ಮನೆಯಲ್ಲೂ ಕೂತಿಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಅವನ ಡಿಗ್ರಿ ವೈಸ್ ಬರಾಬಲವನ್ನು ನೋಡಿಕೊಂಡು ಆ ಹರಳು ಅವನಿಗೆ ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದನ್ನು ನೋಡಿಕೊಂಡೇ ನಾವು ಅದನ್ನು ಧರಿಸಬೇಕಾಗತ್ತೆ. ಹಾಗೆ ದಾನದ ವಿಚಾರಗಳಲ್ಲೂ ಅಷ್ಟೇನೆ, ಯಾವ ಯೋಗ ಕಾರಕ ಗ್ರಹ ಅದರ ಸ್ಥಿತಿಗತಿ ನೋಡಿ ಡಿಸೈಡ್ ಮಾಡಬೇಕೇ ಹೊರತು ಸಡನ್ ಆಗಿ ಯಾವುದೇ ಗ್ರಹಗಳ ದಾನವನ್ನು ಮಾಡಬೇಡಿ. ಅದು ಶುಭ ಗ್ರಹವಾಗಿದ್ದು ನೀವು ದಾನ ಮಾಡಿದ್ರೆ ಅದರ ಶುಭತ್ವವನ್ನು ಮೈನಸ್ ಮಾಡುತ್ತೆ. ದಾನ ಕೊಡೋ ಅರ್ಥ ಏನು ಅಂದರೆ ಆ ಗ್ರಹಗಳಿಗಿರ್ತಕ್ಕಂಥ ಪವರನ್ನು ಕಡಿಮೆ ಮಾಡೋದಕ್ಕೆ ದಾನವನ್ನು ಕೊಡೋದು. ಅರ್ಥ ಆಗ್ತಿದೆಯಲ್ಲ? ಸೊ ಏನೇ ಮಾಡೋಕ್ಕಿಂತ ಮುಂಚೆ ಯೋಗ ಕಾರಕ ಮಾರಕ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಡಿಗ್ರಿ ವೈಸು ಬಲಾಬಲ, ಉಚ್ಚ ನೀಚ, ಸ್ನೇಹಿತರ ಮನೆಯಲ್ಲಿರೋದು, ಶತ್ರುವಿನ ಮನೆಯಲ್ಲಿರೋದು, ಆತನ ಬಲಾಬಲ ಷಡ್ಬಲದಲ್ಲಿರ್ಬೋದು, ವಿಂಶೋಕ ಬಲದಲ್ಲಿರ್ಬೋದು, ಅಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳಿವೆ ಅನ್ನೋದನ್ನು ಕೂಡ ಈ ಬಲಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಅದನ್ನೆಲ್ಲವನ್ನು ತಿಳ್ಕೊಂಡು ಸಮಗ್ರವಾಗಿ ಒಟ್ಟು ಕೂಡಿಸಿ ಹಾಗೆ ಮತ್ತೆ ವರ್ಗದಲ್ಲಿ ನವಾಂಶದಲ್ಲಿ ಅದರ ಬಲವನ್ನು ತಿಳ್ಕೊಂಡು ಆಮೇಲೆ ನಾವು ಡಿಸಿಷನ್ ಅನ್ನು ತಗೋಬೇಕಾಗುತ್ತೆ ಸ್ನೇಹಿತರೆ.
ಅರ್ಥಾಯ್ತಲ್ಲ. ಸೊ ಹೀಗಾಗಿ ಈಗ ಮೊದಲು ಬೇಸಿಕ್ಸನ್ನ ಕಲಿತಾ ಇದ್ದೀರಿ, ಅದನ್ನು ಸ್ಟ್ರಾಂಗ್ ಆಗಿ ಕಲೀರಿ. ಬೇಸಿಕ್ ಈಸ್ ಇಂಪಾರ್ಟೆಂಟ್. ಮುಂದೆ ನೀವು ಜಾತಕನ ಬಿಲ್ಡ್ ಮಾಡುವಾಗ ಅದಕ್ಕೆ ಪರಿಹಾರಗಳನ್ನು ಹೇಗೆ ವರ್ಕೌಟ್ ಮಾಡಬೇಕು, ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋ ಡಿಸಿಷನ್ ತಗೋಬೇಕು ಅಂದರೆ ಬೇಸಿಕ್ ಪರ್ಫೆಕ್ಟ್ ಆಗಿರಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಮುಖ್ಯವಾಗಿ ಹೆಚ್ಚು ಜನಗಳಿಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಇದು ಉಪಯೋಗವಾಗಲಿ. ಯಾರಾದರೂ ಫಸ್ಟಾಗಿ ವಿಡಿಯೋ ನೋಡ್ತಿದ್ರೆ ಫಸ್ಟು ಬಿಗಿನಿಂಗಿಂದ ಒಂದರಿಂದ ನೋಡಿಕೊಂಡು ಇಲ್ಲಿಗೆ ಬನ್ನಿ. ಆ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ, ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಮೇಲೆ ಪ್ರೆಸ್ ಮಾಡಿ, ಹಾಗೂ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ. ನೀವು ಆ ವಿಡಿಯೋನ ಮೊದಲು ನೀವು ನೋಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.